ಇವತ್ತು ಚಿತ್ರಾನ್ನ ಮಾಡಿದ್ದೆ, ಅದಕ್ಕೆ ಚಟ್ನಿ. ಮತ್ತೆ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಬರ್ತ್ಡೇ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿಗೆ ಅಂದ್ಕೊಂಡ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ. ಬನ್ನಿ ಫ್ರೆಂಡ್ಸ್, ಇವತ್ತು ಸೋಮವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಚೆನ್ನಾಗಿರತ್ತೆ, ಇಂಟ್ರೆಸ್ಟಿಂಗ್ ಆಗಿರತ್ತೆ, ಸ್ಕಿಪ್ ಮಾಡಿದೆ ಹೆಂಡ್ವರ್ಗು. ನೋಡಿ ಫ್ರೆಂಡ್ಸ್, ಇವತ್ತು ಚಿತ್ರಾನ್ನ ಮಾಡಿದ್ದೆ, ಅದಕ್ಕೆ ಚಟ್ನಿ, ಮತ್ತು ನೋಡಿ ಚಪಾತಿ, ವೈಟ್ ರೈಸು, ಈ ಥರ ಅಡುಗೆ ಎಲ್ಲ ಮಾಡಿದ್ದೆ. ಇವತ್ತು ಬಂದುಬಿಟ್ಟು ಸೋಮವಾರ, ಎಷ್ಟು, ಜೂನ್ ಜುಲೈ 22. ವಿಡಿಯೋ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಪಾಯಸನೂ ಮಾಡಿದ್ದೆ. ಇವತ್ತು ಬಂದುಬಿಟ್ಟು ನಮ್ಮ ಯಜಮಾನ್ರ ಬರ್ತ್ಡೇ, ಅದಕ್ಕೋಸ್ಕರನೇ ಅವ್ರಿಗೆ ಈ ಥರ ಪಾಯಸ ಇಷ್ಟ. ಹೆಸರುಬೇಳೆ ಮತ್ತು ಸ್ವಲ್ಪ ಸ್ವಲ್ಪನೇ ರವೆ, ಮತ್ತು ಒಂದು ನೋಡಿ ಇದು ಸೇಮಿಯಾ, ಸ್ವಲ್ಪ ಬೆಲ್ಲದ ಪಾಯಸ ಅಂದರೆ ಇಷ್ಟ ಅವ್ರಿಗೆ. ಇದಕ್ಕೆ ಬಂದ್ಬಿಟ್ಟು ಏನು ಕಡಲೆಪಪ್ಪು, ಮತ್ತು ಒಣ ಕೊಬ್ಬರಿ, ಮತ್ತು ಎಳ್ಳು ಎಲ್ಲನೂ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಟೇಸ್ಟ್ ಅನ್ನೋದು ಚೆನ್ನಾಗಿರತ್ತೆ. ಈ ಥರ ಪಾಯಸ ಎಲ್ಲ ಚೆನ್ನಾಗಿತ್ತು. ಅವರೂ ತಿಂದ್ಕೊಂಡು ಹೋಗಿದ್ದಾರೆ. ಅಡುಗೆನೇ ತಿನ್ನೋಕ್ಕೆ ಸ್ವಲ್ಪ ಇದು ಮಾಡ್ತಾರೆ, ಮತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲ ತಿಂದ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಏನು ಬೇಕೋ ಅದನ್ನು ತಿಂದು ಹೋಗಿದ್ದಾರೆ. ನಾನು ಮಧ್ಯಾಹ್ನ ನೋಡಿ ಇವಾಗ ಬಂದುಬಿಟ್ಟು ಟೈಮ್ ಬಂದುಬಿಟ್ಟು 11:35 ಆಗಿದೆ. ಇನ್ನು ಈ ಥರ ಎಲ್ಲ ಕೆಲಸ ಆಯಿತು. ಬೆಳಗ್ಗೆ ಸ್ವಲ್ಪ ಹೊತ್ತು ವಿಡಿಯೋನ ಎಡಿಟ್ ಮಾಡ್ಕೊಂಡು ಹಾಗೆ ಕೂತ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ಹೊತ್ತಾಗಿ ವಿಡಿಯೋಗಳು ನೋಡಿಕೊಂಡು ಎಲ್ಲನೂ, ಇನ್ನು ಏನಾದರೂ ಇದು ಮನೆಗೆ ರೇಷನ್ ಇದನ್ನು ತೊಗೊಂಬಂದಿದ್ದೀನಿ ಎಲ್ಲನೂ, ಅದಕ್ಕೋಸ್ಕರ ಹಾಗೆ ಆ ಬಾಕ್ಸ್ಗೆ ಹಾಕ್ತೀರಾ? ಇದಕ್ಕೆ ಡಬ್ಬಗಳು ಎಲ್ಲನೂ ನೀಟಾಗಿ ತೊಳೆದ್ಬಿಟ್ಟು ಹಾಗೆ ಹಾಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ಅವುಗಳನ್ನ ತೊಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ತೊಳಿಬೇಕು, ಹಾಗೆ ಕ್ಲೀನಾಗಿ ತೊಳೆದ್ಬಿಟ್ಮೇಲೆ ಹಾಗೆ ಇಟ್ಬಿಟ್ರೆ ಸರಿ ಹೋಗುತ್ತೆ. ಮತ್ತು ಆಗ್ಬಿಟ್ಮೇಲೆ ಮತ್ತೆ ತೊಳೆಯೋದು ಅದು ಇದು, ಇನ್ನು ಹಬ್ಬನೂ ಹೇಗಿದ್ರು ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಆ ಥರ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಎಲ್ಲ ಆಗತ್ತೆ ಏನು ಅಂತ, ಹಾಗೆ ನೋಡ್ತಾ ಇರಿ. ನೋಡಿ ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ನಾ ಅವ್ರಿಗೆ ಎಲ್ಲನೂ ಆ ಥರ ಎಲ್ಲನೂ ಮಕ್ಳಿಗೆ ಎಲ್ಲ, ಮಕ್ಕಳು ಹೋಗೋಷ್ಟರೊಳಗೇನೆ ಆಗಿತ್ತು. ಪಾಯಸ ಒಂದಾಗಿರಲಿಲ್ಲ, ಇನ್ನು ಒಬ್ಬನಿಗೆ ಚಟ್ನಿ ಚಪಾತಿ, ಇನ್ನೊಬ್ಬನಿಗೆ ಬಂದುಬಿಟ್ಟು ಚಿತ್ರಾನ್ನ ಚಟ್ನಿ, ಆ ಥರ ಹಾಕಿ ಕೊಟ್ಟೆ. ಇವ್ರಿಗೂ ಅದೇ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮಾಡಿದೆ. ಅವ್ರಿಗೆ ಎಲ್ಲ ಇಟ್ಟಿದ್ದೆ, ಏನು ಬೇಕೋ ಅದು ತಿಂದ್ಕೊಳ್ಳಿ ಅಂತ ಇವ್ರಿಗೆ. ಅದಕ್ಕೆ ಅವರು ಯಾವ್ದು ಬೇಕೋ ಅದು ತಿಂದ್ಕೊಂಡು ಹೋಗಿದ್ದಾರೆ. ಮೊಸರು ಎಲ್ಲ ಇಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಅದರಲ್ಲಿ ಚಟ್ನಿನಲ್ಲಿ ಮೊಸರಿನಲ್ಲಿ ಎಲ್ಲ ತಿಂದ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಪಾಯಸನೂ ಕುಡಿದಿದ್ದಾರೆ. ಸಾಯಂಕಾಲ ಏನಾದರೂ ಮಾಡಬೇಕು, ನೋಡೋಣ ಏನು ಮಾಡ್ತೀನಿ ಹೇಗೆ ಅಂತ ನೋಡೋಣ. ಹಾಗೆ ನೀವೂ ನೋಡ್ತಾ ಇರಿ ವಿಡಿಯೋನ. ನೋಡಿ ಫ್ರೆಂಡ್ಸ್, ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೀಟ್ರಿಗೆ ನೀರು ಹಾಕಿದ್ದೀನಿ. ಮೊನ್ನೆ ಮೆಹೆಂದಿ ಪೌಡರ್ನ ಹಾಕೋದು ತೋರಿಸ್ದೆ ಅಲ್ವಾ, ಇಂಡಿಗೋ ಪೌಡರ್ನ ಮತ್ತೆ ಹಾಕೊತೀನಿ ಅಂತ, ಅದು ಹಾಕ್ಕೊಳ್ಳೇ ಇಲ್ಲ. ಅದಕ್ಕೋಸ್ಕರ ಇವಾಗ ನೆನಪಾಯ್ತು, ಸರಿ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇದೂ ಆಗೋಗಿದೆ. ಒಂದು ಪ್ಯಾಕೆಟ್ ಆ ಥರ ತರಿಸಿದ್ದೆ ಆನ್ಲೈನಲ್ಲಿ, ಇನ್ನೊಂದು ತರಿಸ್ಕೋಬೇಕು. ನೋಡಿ ಒಂದು ಇಷ್ಟಾಗಿದೆ, ಒಂದು 3 spoons ಅಷ್ಟಿದೆ. ಇದಕ್ಕೆ ಬಂದ್ಬಿಟ್ಟು ಮೊನ್ನೆ ನಿಂಬೆಹಣ್ಣು ಏನೂ ಹಾಕಿರಲಿಲ್ಲ, ಇವಾಗ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಮೆಹೆಂದಿಗೆ ಹಾಕಿದ್ದೆ, ಇದಕ್ಕೇನು ಹಾಕಿರಲಿಲ್ಲ. ಒಂಚೂರು ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಂಡಿಗೋ ಪೌಡರು ಅಂದರೆ ಇದು ಮೆಹೆಂದಿ ಪೌಡರ್ ಥರನೇ ಇರೋದು, ಅಂದರೆ ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿರಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಇಂಡಿಗೋ ಪೌಡ್ರ್ ಜೊತೆಗೆ ಮೊಸರು ನೀರಾಗಿ ಮಾಡಿಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಕಲರ್ ಅಲ್ಲ, ಮಾಮೂಲಿ ಮೆಹೆಂದಿ ಪೌಡರ್ ಹೇಗಿರುತ್ತೋ ಅದೇ ಥರನೇ ರೆಡ್ ಆಗುತ್ತೆ. ಹಾಗೆ ನಮ್ಮ ಕೂದಲು ಒಂದೊಂದು ಕೂದಲು ಇರೋವಾಗೇ ನಾವು ಕಲರ್ ಹಾಕ್ಕೊಂಬಿಟ್ರೆ ಇರೋ ಕೂದಲೆಲ್ಲ ವೈಟ್ ಆಗಿಬಿಡುತ್ತವೆ. ಅದಕ್ಕೋಸ್ಕರ ಈ ಥರ ನ್ಯಾಚುರಲ್ಲಾಗಿ ಮಾಡಿದ್ರೆ ನಾವು ಬೇಗನೆ ವೈಟ್ ಕೂದಲಾಗೋದನ್ನು ತಪ್ಪಿಸ್ಬೋದು.
ನೋಡಿ ಈ ಥರ ಇದಕ್ಕೆ ಬಂದುಬಿಟ್ಟು ನಾವು ಟೀ ಡಿಕಾಷನ್ನಲ್ಲಾದರೂ ಕಲಿಸ್ಕೋಬೋದು, ಖಾಲಿ ನೀರಲ್ಲಾದರೂ ಕಲಿಸ್ಕೋಬೋದು. ನಾನು ಇವಾಗ ಬಂದುಬಿಟ್ಟು ಮೊಸರಿಗೆ ಸ್ವಲ್ಪ ನೀರು ಜಾಸ್ತಿ ಮಿಕ್ಸ್ ಮಾಡಿಬಿಟ್ಟು ಆ ನೀರು ಮೊಸರು ಥರ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ನಮ್ಮ ಕೂದಲು ಶೈನಿಂಗ್ ಆಗಿ ಸ್ಮೂತಾಗಿಯೂ ಇರ್ತವೆ, ಹಾಗೆ ಹೆಲ್ದಿಯಾಗೂ ಬೆಳೆಯೋಕ್ಕೂ ಸಹಾಯ ಆಗ್ತವೆ. ಒಂದ್ಸಲ ಹಚ್ಕೊಳ್ತಾ ನೋಡಿ, ನಮ್ಮ ಕೂದಲು ನಾವು ಮುಟ್ಕೊಂಡಾಗ ಒಂಥರ ಸ್ಮೂತಾಗಿ ಆಗಿರೋ ಥರ ಫೀಲ್ ಆಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಬೇಕಿದ್ದರೆ. ಈಗಾಗಲೇ ನಾನು ಮೆಹೆಂದಿನ ಯಾವ ಥರ ಹಚ್ಕೊಳ್ಳೋದು ಏನು ಹೇಗೆ ಅಂತ ಹಾಕಿದ್ದೀನಿ. ಇದೇನು ಬಂದುಬಿಟ್ಟು ಡೈ ಥರ, ಡೈ ಕಲರ್ ಥರ ಅಲ್ಲ, ಇದು ನ್ಯಾಚುರಲ್ಲಾಗಿ ಮೆಹೆಂದಿ ಥರನೇ ಇದೂ ಅಷ್ಟೇ. ಅದಕ್ಕೆ ಒಂದೊಂದು ಕೂದಲಿರೋವಾಗೆ ಈ ಥರ ನಾವು ಏನಾದರೂ ಹೋಮ್ ರೆಮಿಡೀಸ್ ಈ ಥರ ಏನಾದರೂ ಮಾಡ್ತಾ ಇದ್ದರೆ ನಾವು ಬೇಗ ವೈಟ್ ಕೂದಲಾಗೋದನ್ನು ತಪ್ಪಿಸ್ಬೋದು, ಅದಕ್ಕೋಸ್ಕರ ಅಷ್ಟೇ. ನೋಡಿ ಈ ಥರ ಸ್ಮೂತಾಗಿ ಕಲಿಸ್ಕೊಂಡಿದ್ದಾದಮೇಲೆ 1 ಅವರು ಆ ಥರ ಇಡ್ಬೋದು. ನಿಮಗೆ ಟೈಮ್ ಇದೆ ಅಂತ ಹೇಳಿದರೆ ಅದನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಹಾಗೆ ಇಟ್ಟು ಮತ್ತೆ ಹಚ್ಕೋಬೇಕು. ಇಲ್ಲಾಂದರೆ ನಮ್ಗೆ ಟೈಮ್ ಇಲ್ಲ ಅಂದರೆ ಆಗಿಂದಾಗೇನು ಹಚ್ಕೊಂಡು ನಾವು ಒಂದು 20 ಮಿನಿಟ್ಸ್ ಮೇಲೆ ಆ ಥರ ಇಟ್ಟು ಮತ್ತೆ ಏರ್ ವಾಶ್ ಮಾಡಿಕೊಂಡ್ರೆ ನಮಗೆ ನ್ಯಾಚುರಲ್ಲಾಗಿ ಕಲರಿಂಗ್ ಥರ ಬರುತ್ತೆ. ಅಂದರೆ ನಾ ಇದೇನು ಕಲರ್ ಅಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಕಲರ್ ಥರ ಅಲ್ಲ. ಅಂದರೆ ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ನಾನು ಮಾಡಿಕೊಂಡಾಗ ಎಲ್ಲನೂ ಅಂತ ಹೇಳಿದರೆ, ಕೆಲವರೆಲ್ಲ ಇಲ್ಲಿ ಬಂದವರೆಲ್ಲ ಕೆಲವರು ಕೇಳ್ತಾ ಇರ್ತಾರೆ, ನಿಮ್ಮ ಕೂದಲು ಇನ್ನೂ ವೈಟ್ ಆಗಿಲ್ವಾ, ಯಾಕೆ ನೀವೇನು ಹಚ್ತೀರಾ, ಏನು ಹೇಗೆ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಥರ ನಾವು ಆವಾಗವಾಗ ಮನೆಯಲ್ಲೇ ಹೋಮ್ ರೆಮಿಡೀಸ್ ಮಾಡ್ಕೊತಾ ಇದ್ದರೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಹಾಗೆ ಹೆಲ್ದಿಯಾಗಿ ಕೂದಲು ಬೆಳೆಯೋಕ್ಕೂ ಸಹಾಯ ಆಗುತ್ತೆ. ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈ ಥರ ನಾನು ಎಲ್ಲ ಆಗಿದ್ದಾದಮೇಲೆ ಕಟ್ಕೊಂಡು 1 ಅವರ್ ಬಿಟ್ಟು ಮತ್ತೆ ನಾನು ಏರ್ ವಾಶ್ನ ಮಾಡ್ಕೊತೀನಿ, ನೀವು ಟ್ರೈ ಮಾಡಿ. ಹಾಗೇ ಏರ್ ವಾಶ್ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆಯಿತು. ನೋಡಿ ಫ್ರೆಂಡ್ಸ್, ಮತ್ತೇನು ವಿಡಿಯೋನ ನೈಟಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಅವತ್ತು ಬಂದುಬಿಟ್ಟು ಸೋಮವಾರ ಅಲ್ವಾ, ಪಂಚಾಯತಿಯಿಂದ ಈ ಥರ ಮದ್ದನ್ನ ಸೊಳ್ಳೆಗಳಿಗೋಸ್ಕರ ಮದ್ದನ್ನ ಹೊಡಿತಾ ಹೋಗ್ತಾಯಿದ್ರು, ಅದನ್ನು ಒಂದು ಕ್ಲಿಪ್ಪಿಂಗ್ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲಿ ನೋಡಿದ್ರೂ ಸೊಳ್ಳೆ ಜಾಸ್ತಿ ಆಗೋಗಿದೆ. ಎಷ್ಟೇ ಗುಡ್ ನೈಟ್ ಹಚ್ಚಿದ್ರು, ಎಷ್ಟೇ ಕಾಯಿಲ್ ಹಚ್ಚಿದ್ರು, ಏನೇ ಮಾಡಿದ್ರು ಸೊಳ್ಳೆಗಳಂದರೆ ಸೊಳ್ಳೆಗಳು ಹಗಲೊತ್ತೇ ಕಚ್ತಾ ಇರ್ತವೆ. ಅದಕ್ಕೋಸ್ಕರ ನೋಡಿ, ಆವತ್ತು ನೈಟ್ ಬಂದುಬಿಟ್ಟು ಈ ಥರ ಅಡುಗೆ ಎಲ್ಲ ಈ ಥರ ಮಾಡಿದೆ. ಅಂದರೆ ಅಷ್ಟೇನು ಸ್ಪೆಷಲ್ ಏನು ಮಾಡಿರಲಿಲ್ಲ, ಸಿಂಪಲ್ಲಾಗಿಯೇ ಪೂರಿ ಮಾಡಿದೆ, ಮತ್ತು ಇದು ಬೋಂಡಾ ಬಜ್ಜಿ ಅದು ಮಾಡಿದೆ. ಮತ್ತು ಇನ್ನು ಆವತ್ತು ನೈಟ್ ಅಲ್ವಾ, ಅವರು ನೈಟಲ್ಲಿ ಸಿಂಪಲ್ಲಾಗಿ ತಿನ್ನಬೇಕು ಅಂತ ಇದು ಮಾಡ್ತಾರೆ, ಅದಕ್ಕೋಸ್ಕರ ಉಪ್ಮಾ ಮಾಡಿ ಮತ್ತು ಆ ಪಾಯಸನೂ ಹಾಗೆ ಇತ್ತು. ಪಾಯಸನೂ ಒಂದು ಲೋಟ ಕೊಟ್ಟು ಹಾಗೆ ಒಂದು ಲೋಟ ಮಜ್ಜಿಗೆ ಈ ಥರ ಎಲ್ಲ ಅವ್ರಿಗೆ ಕೊಟ್ಟಿದ್ದೆ. ನೋಡಿ ಸಾಯಂಕಾಲ ಸಿಂಪಲ್ಲಾಗಿ ಪೂಜೆನೂ ಮಾಡಿದ್ದೆ. ಅಂದರೆ ಸಾರಿ, ನಾನು ಮಾಡಿರಲಿಲ್ಲ, ಮಾಡಬಾರ್ದು ಅಂತ ಹೇಳಿ ಮಾಡಿರಲಿಲ್ಲ, ಬೆಳಗ್ಗೆ ಅವ್ರು ಮಾಡಿಕೊಂಡು ಹೋಗಿದ್ದಿದ್ದು ಅಷ್ಟೇ. ಆ ಥರ ಎಲ್ಲ ಆವತ್ತು ಏನೋ ಕೆಲಸ ಎಲ್ಲ ಆ ಥರ ಆಯಿತು. ಅವ್ರಿಗೆ ಇಟ್ಟಿದ್ದೀನಿ ಊಟಕ್ಕೆ ಅಂತ ಹೇಳಿಬಿಟ್ಟು, ಇನ್ನು ಅವರೂ ತಿನ್ನೋಕ್ಕೆ ಎಲ್ಲನೂ ಕೈ ಕಾಲು ಮುಖ ತೊಳ್ಕೊಂಡು ಬರ್ತಾಯಿದ್ರು. ಆ ಥರ ಎಲ್ಲ ಆವತ್ತು ಬಂದುಬಿಟ್ಟು ಹೇಳ್ದೆ ಅಲ್ವಾ, ಸಿಂಪಲ್ಲಾಗಿಯೇ ಅಡುಗೆ ಎಲ್ಲ ಮಾಡಿದ್ದಿತ್ತು. ಇನ್ನು ಬೆಳಗ್ಗೆ ಎಲ್ಲನೂ ಚಪಾತಿ, ಚಿತ್ರಾನ್ನ, ಚಟ್ನಿ ಎಲ್ಲ ಮಾಡಿದ್ದೆ ಅಲ್ವಾ, ಮತ್ತು ನೈಟಲ್ಲಿ ಈ ಥರ ಮಾಡಿದ್ದೆ. ಸರಿ, ಏನು ಸ್ಪೆಷಲ್ ಏನು ಅಂತ ಹೇಳಿ ಏನು ಮಾಡೋಕ್ಕೆ ಆಗಲಿಲ್ಲ. ಬನ್ನಿ, ಇವಾಗ ಬಂದುಬಿಟ್ಟು ಸಾಯಂಕಾಲ ಎಲ್ಲ ಆಗಿದೆ ಅಲ್ಲ, ನಾ ಮಕ್ಕಳು ಊಟ ಎಲ್ಲ ಆಯಿತು. ನಾನು ಹಾಲನ್ನ ಕಾಯಿಸೋಕ್ಕೆ ಎಲ್ಲ ಇಟ್ಟು ಹಾಗೆ ಒಂದ್ಸಲ ಕಿಚನ್ನ ಕ್ಲೀನ್ ಮಾಡಿಕೊಂಡು ಹೊರಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸು, ಈ ಥರ ಎಲ್ಲ ನನ್ನ ವಿಡಿಯೋಸು ಈ ಥರ ಎಲ್ಲ ಇರ್ತವೆ. ಐ ಹೋಪ್ ನಿಮಗೆ ಎಲ್ಲರಿಗೂ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋಸ್ಗಳಲ್ಲಿ ಈ ಥರ ನನ್ನ ಲೈಫ್ ಸ್ಟೈಲ್ ಆಗಿರುತ್ತೆ ಏನು ಅಂತ ತೋರಿಸ್ತಾ ಇರ್ತೀನಿ. ಹಾಗೆ ಬಟ್ಟೆ ಸ್ಟಿಚ್ಚಿಂಗು ಮತ್ತು ಕುಚ್ಚು ಕಟ್ಟೋದು ಈ ಥರ ಎಲ್ಲ ಥರದ ವಿಡಿಯೋಗಳೂ ಬರುತ್ತೆ, ಮಿಕ್ಸಡ್ ಕಂಟೆಂಟ್ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ
ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಐ ಹೋಪ್ ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ನನ್ನ ವ್ಲಾಗಲ್ಲಿ ಹಿಂದಿನ ವೀಡಿಯೋಗಳಲ್ಲಿ ತುಂಬಾ ವರಮಹಾಲಕ್ಷ್ಮಿಗೆ ಡೆಕೋರೇಷನ್ ಐಟಮ್ಸು ತುಂಬಾ ನಾನೇ ಕೈಯಾರ ಮಾಡಿ ಹಾಕಿರೋದಂಥದ್ದು ಇದ್ದಾವೆ. ಹಾಗೆ ಸ್ಯಾರಿ ಯಾವ ಥರ ಕಟ್ಟೋದು ಏನು ನೋಡ್ಕೊಂಡು ಬನ್ನಿ.